ನಮಸ್ಕಾರಗಳು. ಜ್ಯೋತಿ ಬರ್ಡ್ಸ್ ಕಿಚನ್ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ನಮ್ಮ ಕರಾವಳಿಯ ಅತ್ಯಂತ ಇಷ್ಟವಾದ ಅರೆಪುದಡಿಯೆ ಅಥವಾ ಮಸಾಲ ಕಡುಬು. ಇದೇನು ಹೊಸತು ಎಂದು ಕೇಳುವಿರೇ? ಆದರೆ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತದೆ ಏನಿದರ ವಿಶೇಷ ಆಗಿ. ಅದಕ್ಕಾಗಿ 1.5 ಕಪ್ ಸಾಂಬಾರ ಅಕ್ಕಿ, ಬೆಳ್ತಿಗೆ 1/2 ಕಪ್, ಇದನ್ನು 4 ಗಂಟೆ ನೆನೆಸಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ 1/2 ಕಪ್ ಬೇಯಿಸಿದ ಅನ್ನ, ಬೆಳ್ತಿಗೆಯೂ ಆಗಬಹುದು, ಕುಚ್ಚಿಲು ಅನ್ನವೂ ಆಗಬಹುದು, ಸ್ವಲ್ಪವೇ ನೀರು ಸೇರಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಬೇಕಿದ್ದಷ್ಟು ಉಪ್ಪು ಸೇರಿಸಿಕೊಳ್ಳಿ. ಈಗ ಈ ಹಿಟ್ಟನ್ನು ನೋಡಿ ಏನು ಮಾಡುತ್ತೇನೆಂದು. ಯೂಶ್ವಲಿ ಕಡುಬು ಮಾಡಿ ಅದರ ಪ್ರೊಸೀಜರ್ಗಳನ್ನು ಮಾಡಬೇಕು. ಇಲ್ಲಿ ನಾನು ಕಡುಬು ಮಾಡ್ತಾ ಇಲ್ಲ. ನೋಡಿ, ಒಂದು ಸ್ಟೀಲ್ ಬಟ್ಟಲನ್ನು ತೆಗೆದುಕೊಂಡು ಅದಕ್ಕೆ ಈ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇದು ಹಿಟ್ಟು ಈ ಹದಕ್ಕಿರಲಿ, ತುಂಬ ತೆಳ್ಳಗೆ ಇರಬಾರದು, ತುಂಬ ಗಟ್ಟಿಯಾಗೂ ಇರಬಾರದು. ಅದನ್ನು ಒಂದು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇಟ್ಟು 20 ನಿಮಿಷ ಚೆನ್ನಾಗಿ ಉಗಿಯಲ್ಲಿ ಬೇಯಿಸಿ, ನಂತರ ಮುಚ್ಚಳ ತೆಗೆದು 1 ಚಮಚದಿಂದ ಚುಚ್ಚಿ ನೋಡಿ ಬೆಂದಿದೆಯೇ ಇಲ್ಲವೇ ಎಂದು. ಸರಿಯಾಗಿ ಬೆಂದರೆ ಚಮಚಕ್ಕೆ ಹಿಡಿಯುವುದಿಲ್ಲ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಚಾಕು ತೆಗೆದುಕೊಂಡು ಸಣ್ಣ ಸಣ್ಣದಾದ ಚೌಕಾಕಾರವಾಗಿ ಗೆರೆ ಎಳೆದುಕೊಂಡು ಕತ್ತರಿಸಿಕೊಳ್ತಾ ಇದ್ದೇನೆ. ನೋಡಿ, ಈಗ ಎಷ್ಟು ಸಮಯ ಉಳಿಯಿತಲ್ಲವೇ. ಇಲ್ಲದಿದ್ದರೆ ಅದನ್ನು ಕಡುಬು ಮಾಡಿ ಅದನ್ನು ಬೇಯಿಸಿ ನಂತರ ಕತ್ತರಿಸಿಕೊಳ್ಳಬೇಕು. ನೋಡಿ, ಈಗ ಸುಲಭದಲ್ಲಿ ಕಡುಬಿನ ತುಂಡುಗಳು ರೆಡಿಯಾಯಿತು. ಈಗ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. ಅದಕ್ಕಾಗಿ 1 ಕಪ್ ತುರಿದ ತೆಂಗಿನ ತುರಿ, ಅದನ್ನು ಯಾವ ಜಾರಿನಲ್ಲಿ ಅಕ್ಕಿ ಕಡೆದಿದ್ದೇವೆ ಅದೇ ಜಾರಿಗೆ ಹಾಕಿ ಕಡೆಯಬೇಕು. ಅಕ್ಕಿಯ ಅಳಿದುಳಿದದ್ದು ತೊಳೆಯುವ ಅಗತ್ಯವಿಲ್ಲ, ಅದು ಇದರ ಜೊತೆ ಸೇರಿ ಒಳ್ಳೆಯ ರುಚಿಯನ್ನು ಕೊಡುತ್ತದೆ. ನಂತರ 1.5 ಸ್ಪೂನ್ ಕೊತ್ತಂಬರಿ ಬೀಜ, 1/2 ಸ್ಪೂನ್ ಜೀರಿಗೆ, 8-9 ಬೆಳ್ಳುಳ್ಳಿ ಸಣ್ಣ, ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ, ಅದು ಅಲ್ಲದೆ ಕೆಂಪು ಬ್ಯಾಡಗಿ ಮೆಣಸು 3-4, ಹಾಗೆಯೇ ಚಿಟಿಕೆ ಅರಶಿನ. ಇಷ್ಟು ಸಾಮಗ್ರಿಗಳನ್ನು ಹಾಕಿ ಅದೇ ಯಾವುದಲ್ಲಿ ಅಕ್ಕಿ ಕಡೆದು ತೆಗೆದಿದ್ದೇವೆಯೋ ಅದೇ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಮಸಾಲೆ ಈ ಹದಕ್ಕಿರಲಿ. ಈಗ 1 ಬಾಣಲೆಯನ್ನು ಬಿಸಿಯಾಗಲಿಡಿ. ಅದಕ್ಕೆ 2 ಚಮಚ ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ 1 ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಮಿಕ್ಸಿಯ ಜಾರ್ ತೊಳೆದ ನೀರನ್ನು ಸೇರಿಸಿಕೊಳ್ಳಿ. ಈ ಮಿಶ್ರಣಕ್ಕೆ ಈಗ ನಾವು ತಯಾರು ಮಾಡಿಕೊಂಡಂತಹ ಕಡುಬಿನ ತುಂಡುಗಳನ್ನು ಹಾಕಿಕೊಳ್ಳೋಣ. ಒಂದೆರಡು ಸಲ ಕೈಯಾಡಿಸಿ ಸಟ್ಟುಗದಿಂದ ಈಗ ಕಡುಬಿನ ತುಂಡುಗಳನ್ನು ಸೇರಿಸಿಕೊಂಡು ಇನ್ನೊಂದೆರಡು ಸಾರಿ ಸಟ್ಟುಗದಿಂದ ಚೆನ್ನಾಗಿ ಕೈಯಾಡಿಸಿ ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಳಬೇಕು. ನೋಡಿ, ಈ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಿ. ಕಡುಬಿಗೆ ಆಲ್ರೆಡಿ ಉಪ್ಪು ಸೇರಿಸಿದ್ದರಿಂದ ಈಗ ಇಲ್ಲಿ ಸ್ವಲ್ಪ ಉಪ್ಪು ಸಾಕು. ಈಗ ನೋಡಿ, ಈ ಥರ ತುಂಡು ತುಂಡು ತೆಗೆಯಲು ಬರುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಕಡುಬನ್ನು ಮಾಡಿದ್ದೇನೆ. ನನಗೆ ಈ ಐಡಿಯಾ ಹೊಸದು ಎನಿಸಿತು, ಅದಕ್ಕಾಗಿ ನಾನು ಇದನ್ನು ವಿಡಿಯೋ ಮಾಡೋಣ ಎಂದು ಇವತ್ತು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ಇದೊಂದು ಬಹಳ ಒಂದು ಒಳ್ಳೆಯ ಐಡಿಯಾ. ಇಲ್ಲದಿದ್ದರೆ ಕಡುಬು ಮಾಡಲು ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಉಂಡಿ ಕಟ್ಟಿ ಉಗಿಯಲ್ಲಿಟ್ಟು
ಮತ್ತೆ ತೆಗೆದು ಕತ್ತರಿಸಿಕೊಳ್ಳಬೇಕು. ಅಷ್ಟು ಕೆಲಸವನ್ನು ಈ ಥರದ ವಿಧಾನದಲ್ಲಿ ನಮಗೆ ಸುಲಭ ಮಾಡಿಕೊಳ್ಳಬಹುದು. ನೋಡಿ, ಈಗ ನೋಡಿ, ಸುತ್ತ ಸುತ್ತ ಸಣ್ಣ ಸಣ್ಣ ಗುಳ್ಳೆ ಬಂದು ಚೆನ್ನಾಗಿ ಬೇಯುತ್ತಾ ಇದೆ, ಕುದಿಯುತ್ತಾ ಇದೆ. ಈಗ ಈ ಕಡುಬಿಗೆ ಮಸಾಲೆಯ ಪರಿಮಳ ಸೇರಿಕೊಂಡಿತ್ತು. ಬೇಕು ಅನಿಸಿದರೆ ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಇದು ಈ ಕಡುಬು ಬೇಗ ನೀರನ್ನು ಎಳೆದುಕೊಳ್ಳುತ್ತದೆ, ಹಾಗಾಗಿ ಮಸಾಲೆ ಗಟ್ಟಿಯಾಗಬಹುದು. ಅದು ನಿಮಗೆ ಮಸಾಲೆ ಯಾವ ಹದಕ್ಕೆ ಬೇಕೋ ನೋಡಿಕೊಂಡು, ಈ ಥರದ ಹದ ಇದು ಸಾಧಾರಣ ಚೆನ್ನಾಗಿರುತ್ತದೆ. ಬಿಸಿ ಬಿಸಿ ತಿನ್ನಲು ಬಹಳ ರುಚಿಯಾದ ಮಸಾಲೆ ಕಡುಬು ನೀವೊಮ್ಮೆ ಮಾಡಿ ನೋಡಿ, ನನಗಂತೂ ಬಹಳ ಇಷ್ಟವಾಯಿತು. ಹೇಗಿದೆ ಈ ನನ್ನ ಹೊಸ ಐಡಿಯಾ? ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಈ ವಿಧಾನದಲ್ಲಿ ಮಾಡಿದರೆ ರುಚಿಯಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಬರುವುದಿಲ್ಲ. ಇಲ್ಲಿ ನಾನು ಕಟ್ ಸಾಂಬಾರ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಇದರ ಬದಲಾಗಿ ಕುಚ್ಚಿಲಕ್ಕಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಿಗುವ ಕುಚ್ಚಿಲಕ್ಕಿ ಕೂಡ ಮಾಡಬಹುದು. ಅದು ಇನ್ನೂ ಬೇರೆ ರೀತಿಯ ರುಚಿ ಕೊಡುತ್ತದೆ. ನೋಡಿ, ರುಚಿ ರುಚಿಯಾದ ಮಸಾಲೆ ಕಡುಬು ರೆಡಿಯಾಯಿತು. ನೀವೊಮ್ಮೆ ಟ್ರೈ ಮಾಡ್ತೀರಾ? ಮಾಡಿ ನೋಡಿ ಮತ್ತು ಅಭಿಪ್ರಾಯ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಭಟ್ಸ್ ಕಿಚನ್ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಅಕ್ಕಿಯಿಂದ ಮಾಡುವಂತಹ ಈ ತಿಂಡಿ ಬಹಳ ಆರೋಗ್ಯಕರ, ಹೊಟ್ಟೆಗೆ ತಂಪು, ನಾಲಿಗೆಗೆ ರುಚಿ. ಇನ್ನೊಮ್ಮೆ ಹೊಸ ವಿಡಿಯೋದೊಂದಿಗೆ ಬರುತ್ತೇನೆ. ನೋಡಿದ್ದಕ್ಕಾಗಿ ಇನ್ನೊಮ್ಮೆ ಧನ್ಯವಾದ.